गोल माड़ी ओट माड़ी अभियान के भर्जरी रेस्पॉन्स लभ्य आगता है। इवत्तु कुडुचि विधानसभा क्षेत्र चुनाव पूर्व समीक्षे नडीता है। बेळगे 9:30 करेगळ महापूरवे हरिदु बर्ता है। पवर् टीवी एलेक्षन सेंटर गे पवर् टीवी समीक्षे गे कुडुचि विधानसभा क्षेत्र मतदाररु उत्तमवादंत रेस्पॉन्स कोड्ता इद्दारे। निरंतरवागि करेयन्न माडुव मूलक ತಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಯಾರಾಗಬೇಕು ಅನ್ನೋದರನ್ನ ಕೂಡ ಅವರು ಕರೆಯನ್ನ ಮಾಡುವ ಮೂಲಕ ತಿಳಿಸ್ತಾ ಇದ್ದಾರೆ। ಕುಡುಚಿ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುತ್ತಾ ಇದ್ದಾರೆ। ಇವತ್ತು ಮಧ್ಯಾಹ್ನ 1 ಗಂಟೆಗೆ ಇದರ ಫಲಿತಾಂಶ ಕೂಡ ಲಭ್ಯ ಆಗಲಿದೆ। ಈಗಾಗಲೇ ಇಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಸಾಧಿಸಿದೆ। ಪಿ ರಾಜೀವ್ ಅವರು ಕಳೆದ ಬಾರಿ ವಿನ್ ಆಗಿದ್ರು, ಈ ಬಾರಿಯೂ ಕೂಡ ಅವರು ಗೆಲ್ಲುವ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ। ಹಾಗಾಗಿ ಕುಡುಚಿ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾರನ್ನ ಆಯ್ಕೆ ಮಾಡುತ್ತಾರೆ ಅನ್ನುವಂತ ಕುತೂಹಲ ಸಹಜವಾಗಿ ಇದೆ। ನಿರಂತರವಾಗಿ ಕರೆಯನ ಇವರು ಬರಿ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡುತ್ತಾರೆ। ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಾಡ್ತಾ ಇದ್ದಾರೆ। ಕುಡುಚಿ ವಿಧಾನಸಭಾ ಕ್ಷೇತ್ರದ ಮತದಾರರು ಏನಾಗುತ್ತೆ ಅನ್ನೋದನ್ನ ಗಮನಿಸಬೇಕು। 2023 ಚುನಾವಣೆಯ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಈ ಕ್ಷೇತ್ರವನ್ನ ಗಂಭೀರವಾಗಿ ಪರಿಗಣಿಸಿದೆ। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್। ಅರುಣ್, ಈಗ ಕುಡುಚಿ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆ ಮೇಲೆ ಕರೆಯನ್ನ ಮಾಡೋ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ। ಕಳೆದ ಬಾರಿ ಪಿ ರಾಜೀವ್ ಅವರು ಗೆಲುವನ್ನ ಸಾಧಿಸಿದ್ರು, ಈ ಬಾರಿಯೂ ಕೂಡ ಅವರ ಪರವಾದ ಒಲವಿದೆಯಾ? ಎಸ್ ಲೀನಾ, ಇದುವರೆಗೆ ಗಾಂಧಿ ತತ್ವವನ್ನ ಅಳವಡಿಸಿಕೊಂಡು ಗಾಂಧಿಯಂತೆ ಬಾಳಿ ಬದುಕತಾ ಇರುವಂತ ರಾಜ್ಯದ ಜನ ಇರುವಂತ ಕ್ಷೇತ್ರ ಅಂತ ಯಾವುದಾರು ಇದ್ರೆ ಅದು ಕುಡುಚಿ ವಿಧಾನಸಭಾ ಕ್ಷೇತ್ರ। ಇವತ್ತು ಅಷ್ಟೇ ಇಲ್ಲಿ ಜನ ತುಂಬಾ ಮುಗ್ಧರು, ಬಾಳ ಇನೋಸೆಂಟ್ ಅಂತಾರಲ್ಲ ಅಂತ ಜನ ಕುಡುಚಿ ವಿಧಾನಸಭಾ ಕ್ಷೇತ್ರ ಜನ। ಇವತ್ತು ಕೂಡ ಆ ಕಾದಿಯ ಒಂದು ದೋತಿ, ಆ ನೆಹರು ಜುಬ್ಬ, ಇಳಕಲ್ ಸೀರೆ ಈ ಧರಿಸಿಕೊಂಡಿರುವಂತ ಜನ ಇರುವಂತವರು ಕುಡುಚಿ ಜನ। 2008 ರಲ್ಲಿ ರಚನೆಯಾದಂತ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಮೊದಲು ಶಾಮಘಾಟ್ಗೆ 4 ಸರಿ ಶಾಸಕರಾಗಿದ್ರು, ಅದಾದ ಬಳಿಕ ಬಿಎಸ್ಆರ್ ಕಾಂಗ್ರೆಸ್ ನಿಂದ ರಾಜೀವ್ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು। ಇದೇ ಕುಡುಚಿನಲ್ಲಿ ಎಸ್ಐ ಆಗಿ ಬಂದಿದ್ದಂತವರು ರಾಜೀವ್, ಅವರ ಜನಪ್ರಿಯತೆ ಆಧಾರದ ಮೇಲೆ ಜನ ಅವರನ್ನ ಗೆಲ್ಸಿದ್ರು। ಕಳೆದ ಬಾರಿ 2018 ರಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಪಿ ರಾಜೀವ್ ಅವರನ್ನ ಗೆಲ್ಸಿದ್ದಾರೆ। ಆದರೆ ಈ ಬಾರಿ ಏನಾಗುತ್ತೆ? ಮತ್ತೆ ಕಾಂಗ್ರೆಸ್ ನಿಂದ ಶಾಮಘಾಟ್ಕೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಾಯ ಇದೆ, ಶಾಮಘಾಟ್ಕೆ ಅವರ ಬಗ್ಗೆ ಹೆಚ್ಚಿನ ಒಲವು ಕೂಡ ಇದೆ। ಮತ್ತೊಂದು ಕಡೆ ಪಿ ರಾಜೀವ್ ಎರಡು ಬಾರಿ ಶಾಸಕರಾಗಿದ್ದರೂ ಕೂಡ ಮಾತಿನ ಬಲ್ಲ, ಮಾತಿನ ಶೂರ, ಮಾತಿನಲ್ಲೇ ಮನೆ ಕಟ್ತಾ ಇದ್ದಾರೆ, ಕ್ಷೇತ್ರಕ್ಕಾಗಿ ಏನೂ ಮಾಡಿಲ್ಲ ಅನ್ನುವಂತ ಆರೋಪ ಅವರ ಮೇಲಿದೆ। ಹಾಗಾಗಿ ಇವತ್ತು ಬೆಳಗಿನಿಂದ ಟ್ರೆಂಡ್ ಶುರುವಾಗಿದೆ, ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಿ ಜೆ ಪಿನ ಅಥವಾ ಪಕ್ಷೇತರ ಬಗ್ಗೆನೂ ಯಾರಿಗಾರು ಒಲವಿದೆಯಾ, ಈ ಎಲ್ಲ ವಿಷಯಗಳನ್ನು ನಾವು ಕೇಳ್ತಾ ಇದ್ದೀವಿ, ಜನ ಕರೆ ಮಾಡ್ತಾ ಇದ್ದಾರೆ। ಈಗಿರುವಂಥ ಟ್ರೆಂಡ್ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಕಡೆಗೆ ಯಾಕೋ ಜನ ಸ್ವಲ್ಪ ಹೆಚ್ಚಿನ ಒಲವು ತೋರಿಸ್ತಿರೋ ಥರ ಕಾಣಿಸ್ತಾ ಇದೆ। ರಾಜೀವ್ ಮಾತಿನ ಮಲ್ಲ ಆದರೆ ಸಾಲದು, ಅಭಿವೃದ್ಧಿ ಕೆಲಸಗಳಿಗೂ ಗಮನ ಕೊಡಬೇಕು, ಕುಡ್ಚಿನಲ್ಲೇ ನೀವಿರಬೇಕು, ಬೆಂಗಳೂರಿನಲ್ಲಿ ಇದ್ರೆ ಆಗೋದಿಲ್ಲ ಅನ್ನೋದನ್ನು ಜನ ತೋರಿಸ್ತಾ ಇದ್ದಾರೆ। ಹಾಗಾಗಿ ಎಚ್ಚರಿಕೆ ಅಗತ್ಯ। ಈಗಿನ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ನ ಶಾಮಘಾಟ್ಗೆ ಅವ್ರ ಪರವಾಗಿ ಜನ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ, ಬಹುಶಃ ಇದು ಬದಲಾವಣೆ ಆಗ್ಬೋದು। 12:30 ಅವಕಾಶ ಇದೆ, ಕಾಲ್ ಮಾಡಿ ವೋಟ್ ಮಾಡಿ, ನಿಮ್ಮ ಆಯ್ಕೆ ಯಾರು, ಶಾಮಘಾಟ್ಗೆನ, ಪಿ ರಾಜೀವ ಅಥವಾ ಬೇರೆ ಯಾರು ಪಕ್ಷೇತರರಿಗೆ ನಿಮ್ಮ ಒಲವನ್ನು ತೋರಿಸ್ತೀರಾ, ದಯಮಾಡಿ ತಿಳಿಸಿ। 1 ಗಂಟೆ ಹೊತ್ತಿಗೆ ಫಲಿತಾಂಶ ಏನು ಅನ್ನೋದನ್ನು ನಾವು ಕೂಡ ತಿಳಿಸ್ತೀವಿ। ನಿಮ್ಮ ಅಭಿಪ್ರಾಯ ಮುಂದಿನ ಚುನಾವಣೆಯ ಮೇಲೆ ಪ್ರಭಾವ ಬೀರುತ್ತೆ, ಮರಿಬೇಡಿ, ಹಾಗಾಗಿ ಕಾಲ್ ಮಾಡಿ ವೋಟ್ ಮಾಡಿ ಲೀನಾ। ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ। ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ।